ಹಾಯ್ ಅಲ್ಲೋ ವಂದಿಸುತ್ತ ಆತ್ಮೀಯ ಹೇ ಸೀತಾರಾಮ್ ಕೃಷ್ಣ ತಮ್ಮೊಂದಿಗೆ ಇವತ್ತು ಸುದ್ದಿಗಳನ್ನು ತರ್ತಾ ಇದ್ದೀನಿ. ನೋಡ್ತಾ ಇರಿ ಸುದ್ದಿಗಳನ್ನು ನೋಡಿ ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ ಅಂತ ಹೇಳ್ತಾ ಈ ಮುಂಬರುವ ಸುದ್ದಿಗಳನ್ನು ನಿರಂತರವಾಗಿ ನೋಡ್ತಾ ಇರಿ, ಜೊತೆಗೆ ನಿಮ್ಮ ಕಾಮೆಂಟ್ ಕೊಡ್ತಾ ಇರಿ. ನೋಡಿ Oh my God, they are entering in the temple. Oh my God, they are entering in the temple. They are so violent. ತಾಯಿ ಚೆನ್ನಮ್ಮ ಜನ ಸ್ನಾನ ಮಾಡಿಕೊಡ್ತಾ ಈಗ ಈಗ ಸಂಗೊಳ್ಳಿ ರಾಮನಿಗೆ ಹಂಪು ಬಾಳದ್ರು ಇಲ್ಲ ಇವಾಗ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಕಿತ್ತೂರು ಕ್ಷೇತ್ರದ ಎಲ್ಲ ರೈತರಿಗೆ, ಬಿಜೆಪಿಯ ಮುಖಂಡರಿಗೆ, ಬಿಜೆಪಿ ಕಾರ್ಯಕರ್ತರಿಗೆ, ತಾಯಂದಿರಿಗೆ, ಸ್ನೇಹಿತರಿಗೆ ಅನಂತ ದೀಪಾವಳಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳುತ್ತಾ ನಾಳೆ 4ನೇ ತಾರೀಕು ಮುಂಜಾನೆ 10 ಗಂಟೆಗೆ ಚೆನ್ನಮ್ಮ ಸರ್ಕಲ್ನಿಂದ ಕಶಿಲ್ ಆಫೀಸ್ವರೆಗೆ ವಕ್ಫ್ ಬೋರ್ಡ್ನಲ್ಲಿ ಆಗ್ತಕ್ಕಂಥ ಇವತ್ತು ನಮ್ಮ ಜಮೀನಿನ ಮೇಲೆ 9ನೇ ಕಾಲಮು 11ನೇ ಕಾಲಮಿನಲ್ಲಿ ತಮ್ಮದೇ ಆದಂಥ ಇಡೀ ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ಹೆಸರನ್ನು ಇವತ್ತು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಅವಕಾಶ ವಕ್ಫ್ ಬೋರ್ಡ್ಗೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಅದನ್ನು ಯುದ್ಧ ಇವತ್ತು ಹೋರಾಟ ಮಾಡತಕ್ಕಂಥ ಸಂದರ್ಭ ಟಿ ವಿ ಮುಖಾಂತರ ಎಲ್ಲ ಮೀಡಿಯಾಗಳ ಮುಖಾಂತರ ನೋಡಿದ್ದೀವಿ. ಇವತ್ತು ಬಿಜಾಪುರ ಜಿಲ್ಲೆ ಇರ್ಬೋದು, ಮಂಡ್ಯದಲ್ಲಿರ್ಬೋದು, ಹವೇಲಿರ್ಬೋದು, ಬೇಗ ಜಿಲ್ಲೆಯಲ್ಲಿ ಇವತ್ತು ಚಿಕ್ಕೋಡಿಯಲ್ಲಿರ್ಬೋದು, ಆಮೇಲೆ ಮುಡುಗಿಯಲ್ಲಿರ್ಬೋದು, ರೈತರ ಒಂದು ಉತ್ತರದಲ್ಲಿ ಇವತ್ತು ವಕ್ಫ್ ಬೋರ್ಡ್ ಹೆಸರನ್ನು ಬಂದದ್ದನ್ನು ನಾವು ನೋಡ್ಬೋದು. ಮತ್ತು ಯುದ್ಧ ನಾಳೆ ಕಿತ್ತೂರಲ್ಲಿ ಚೆನ್ನಮ್ಮ ಸರ್ಕಲ್ ಬೆಳಗ್ಗೆ 10 ಗಂಟೆಗೆ ನಾವು ಒಂದು ಮನವಿ ಕೊಡುವ ಮುಖಾಂತರ ಬಿಜೆಪಿಯ ಪಕ್ಷದಿಂದ ಹೋರಾಟವನ್ನು ಮಂಡಳ ಅಧ್ಯಕ್ಷ ಮತ್ತು ಎಲ್ಲ ಜಿಲ್ಲೆಯ ಮತ್ತು ಎಲ್ಲ ಪದಾಧಿಕಾರಿಗಳ ಅನುಕೂಲ ಆಗಿದೆ. ದಯವಿಟ್ಟು ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಜೊತೆಗೆ ರೈತರು ಸಹಿತ ತಾವೊಂದು ಆ ಹೋರಾಟದಲ್ಲಿ ಭಾಗವಹಿಸಬೇಕು, ಆ ಹೋರಾಟವನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಒಂದು ಮುಖಾಂತರ ತಮ್ಮೆಲ್ಲ ಕೈ ಮೇಲೆ ಬರ್ತದೆ. ಈಗಂತೀರ ಅಷ್ಟೇನೋ ಆಗಿದೆ, ಹೇಳ್ದಂಗೆ ಅಸಲು ಸುತ್ತಾಕ್ ಬರ್ಬೇಕಷ್ಟೇ. ಅಲ್ಲೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಡಿಪಿ ಮ್ಯಾಪ್ ಉಲ್ಲಂಘನೆ ಮಾಡಿ ಇವರು ಅಕ್ರಮವಾಗಿ ಒತ್ತುವರಿ ಮಾಡಿ ಅದನ್ನೆಲ್ಲ ಡ್ಯಾಮೇಜ್ ಮಾಡಿ ರೋಡ್ ಮಾಡ್ಕೊಂಡಿದ್ದಾರೆ. ಈ ಹಳೆ ರೋಡ್ ಎಲ್ಲಿತ್ತು ಅಂತ ಅದನ್ನೇನಾದ್ರೂ ಹುಡುಕುವಂತ ಕೆಲಸ ಇಲ್ಲ. ಅಲ್ಲಿ ರೋಡ್ ಇಲ್ಲ, ಅಂತಂದ್ರೆ ಹೆಂಗ್ ಅದಕ್ಕೆ ರೋಡ್ ಇಲ್ಲ, ಅಲ್ಲಿ ರೋಡ್ ಇಲ್ಲ, ಅದಕ್ಕೆ ಜಾಗ ತಗೊಂಡು ರಸ್ತಾ ಮಾಡಿದ್ರು. ಹೊಸ ಅದು ಅಕ್ವೇಶನ್ ಇಲ್ಲದ ಮಾಡಿದಾರೆ, ಅದು ತಪ್ಪ. ಅದು ಅಕ್ವೇಶನ್ ಮಾಡಬೇಕಿದ್ರೆ ಅಲ್ಲ, ನಿಷೇಧ ಮಾಡ್ಲಿಕ್ಕೆ ಅದು ಪರ್ಪಸ್ ಹಾಲಾಗಲ್ಲ. ಎಕಡೆ ಮಾಡೋರು ಎಲ್ಲಿ ಮಾಡೋರು? ಅದು ಈಗ ಅಷ್ಟು ಮಂದಿ ಹಿಂಗೆ ಮಾಡಿಬಿಡ್ತಾರೆ ಅಷ್ಟೇ, ವರ್ಷದಾಗ ಒಂದ್ಸರಿ ಅಷ್ಟೇ ಅಲ್ಲ. ಅದು ಏನು ಡೈಲಿ ಆಕ್ಟಿವಿಟೀಸ್ ಅಲ್ಲ ಅದು, ಅವ್ರು ಡಾನ್ ಮಾಡಕ್ಕೆ. ನೋಡಿ, ನಾವೇ ಅದಕ್ಕೆ ಇದಕ್ಕಲೇ ಒಂದ್ಸಲ ಹೇಳಿದ್ದೆ, ಅವ್ರನ್ನ ಏನಾರ ಜಾಸ್ತಿ ಮಾಡೋಕ್ಕೋರೆ ಜಾಸ್ತಿ ಮಾಡ್ಕೊಂಡು ಕೊಡ್ತಾರೆ. ಈಗ ಎಷ್ಟು ಜನ ಕೂಡಾರೆ, ಇಷ್ಟು ಜನ ಕೊಡ್ತಾರೆ ಮಾಡ್ತಾರೆ, ಮತ್ತೆ ನೆಕ್ಸ್ಟ್ ಇಯರ್ಗೆ ಬರ್ತಾರೆ ಅವರು. ಅದರಿಂದ ನಮಗೇನು ಡೆವಲಪ್ಮೆಂಟ್ಗಾಗಲಿ ಬೇರೆ ಕಾಲದಲ್ಲಿ ನೋಟಿಸ್ ಕೊಟ್ಟಿದ್ರು, ಅದಕ್ಕೆ ಏನು ಹೇಳ್ತಾರೆ? ಬಿಜೆಪಿಯವ್ರ ಕಾಲದಲ್ಲಿ ಎಷ್ಟು ಇಲ್ಲ, 200 ಚಿಲ್ಲರೆ ನೋಟಿಸ್ ಕೊಟ್ಟಿದ್ರು ಆ ಕಾಲದಲ್ಲಿ. ಈ ಇಬ್ಬದಿ ರಾಜಕೀಯ ಮಾಡಬಾರ್ದು. ಹಾಂ, ಅವ್ರ ಕಾಲದಲ್ಲಿ ನೋಟಿಸ್ ಕೊಟ್ಟವರು ಇವರು,
ಪ್ರಾರಂಭ ಮಾಡೋದು. ಈಗ ನಾನು ಹೇಳಿದ್ದೀನಿ ನೋಟಿಸ್ನೆಲ್ಲ ವಾಪಸ್ ತಗೋತೀವಿ ಅಂತ ಹೇಳಿದ್ದೀನಿ. ವೆರಿ ಇಸ್ ದಿ ಇಶ್ಯೂ? ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿದ್ದೀವಿ. ಯಾರನ್ನೂ ಒಕ್ಲಿಪ್ಸ್ ಅಲ್ಲ ಅಂತ ಹೇಳಿದ್ದೀವಿ. ವೆರಿ ಇಸ್ ದಿ ಇಶ್ಯೂ? ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನೋಟಿಸ್, ಯಾವ ಜಿಲ್ಲೆ ಆಗ್ಲಿ ರೀ, ಬೇರೆ ಬೇರೆ ಜಿಲ್ಲೆಯಲ್ಲಿ ಇವರೇ ನೋಟಿಸ್ ಕೊಟ್ಟಿದ್ರು. ಯಾಕೆ ಕೊಟ್ಟಿದ್ರು? ವೈ? ಈ ಇಬ್ಬಂದಿ ರಾಜಕೀಯ ಯಾಕೆ ಮಾಡ್ತಾರೆ? ಅನೇಕ ಜಿಲ್ಲೆಗಳಲ್ಲಿ ಅವರು ಕೊಟ್ಟಿದ್ರು. ನಾವು ಕೊಟ್ಟಿದ್ರೆ ಒಂದು ವೇಳೆ ಅದನ್ನೆಲ್ಲ ವಾಪಸ್ ತಗೋತೀವಿ ಅಂತ ಹೇಳಿದ್ದೀನಿ ಈಗಾಗಲೇ. ಮತ್ತೆ ಯಾರನ್ನೂ ರೈತರನ್ನ ಒಗ್ಲೇಬಿಸ್ತಕ್ಕಂಥ ಕೆಲಸ ಮಾಡಲ್ಲ ಅಂತ ಹೇಳಿದ್ದೀನಿ. ವೇರಿಸ್ ದಿ ಇಶ್ಯೂ? ತಾವು ಇಲ್ಲಿವರೆಗೆ ನೋಡಿದ್ರಲ್ಲ ಈ ಸುದ್ದಿಗಳ ಬಗ್ಗೆ ನೀವು ಕಾಮೆಂಟ್ ಮಾಡ್ತಾ ಇರಬೇಕು, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು, ಜೊತೆಗೆ ಶೇರ್ ಮಾಡ್ತಾ ಇರಬೇಕು. ಯಾಕೆಂದರೆ ಈ ಸುದ್ದಿಗಳು ನಿಮ್ಮ ಜ್ಞಾನದ ಮೂಲ, ನಿಮ್ಮ ಬದುಕಿನ ಮೂಲ ಅಂತ ಹೇಳ್ತಾ ಹೇ ಚೇತಾರ ಇದು ತಿಳಿದ ಕೈಗಳಲ್ಲಿ ವಂದನೆಗಳು.